ಎಲ್ಲ ಆತ್ಮೀಯ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ಬಟರ್ಫ್ಲೈ ಗಾರ್ಡನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಒಂದು 100 ರೂಪಾಯಿನ ನಾವು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದ್ರೆ ಒಂದು 100 ವರ್ಷ ಆದ ನಂತರ ಆ ಅಮೌಂಟ್ ಎಷ್ಟಾಗುತ್ತೆ, ಆ ಸುದ್ದಿಯನ್ನು ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾರೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರಿಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಒಂದು 100 ರೂಪಾಯಿ ಬೆಲೆ ಒಂದು 100 ವರ್ಷದ ನಂತರ ಎಷ್ಟಾಗುತ್ತೆ ಗೊತ್ತಾ? 5,000? ನೋ. 10,000? ನೋ. 20,000? ನೋ. 50,000? ನೋ. 1,00,000? ನೋ. 10,00,000? ನೋ. 1,00,000,000? ನೋ. 1,00,000,000,000 ಅಧಿಕವಾಗುತ್ತದೆ. ಒಂದು 100 ರೂಪಾಯಿನ ನಾನು ಇವತ್ತು ಬ್ಯಾಂಕ್ನಲ್ಲಿಟ್ಟರೆ ಒಂದು 100 ವರ್ಷದ ನಂತರ ಆ ಅಮೌಂಟ್ ಎಷ್ಟಾಗಿರುತ್ತೆ ಗೊತ್ತಾ? ಬನ್ನಿ, ಈ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇವಾಗ ನಿಮ್ಮ ಹತ್ರ 100 ರುಪೀಸ್ ಇದೆ. ಆ 100 ರುಪೀಸನ್ನು ನೀವು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ತೀರಾ. ಆ ಡಿಪಾಸಿಟ್ ಮಾಡಿದ ತಕ್ಷಣ 5 ವರ್ಷದ ನಂತರ ಅದೇ ಎಷ್ಟಾಗುತ್ತೆ? 200 ಆಗುತ್ತೆ. ಆ 200 ರೂಪಾಯಿನ ನೀವು ಪುನಃ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ತೀರಾ, ಅದು 10 ವರ್ಷದ ನಂತರ 400 ಆಗುತ್ತೆ. ಆ 400 ಮತ್ತೆ ಡಿಪಾಸಿಟ್ ಮಾಡ್ತೀರಾ, 15 ವರ್ಷ ಆದ ನಂತರ ಅದು 800 ಆಗುತ್ತೆ. ಆ 800 ಇದ್ದಿದ್ದು 20 ವರ್ಷಕ್ಕೆ 1,600 ಆಗುತ್ತೆ. ಆ 1,600 ಇದ್ದಿದ್ದು 25 ವರ್ಷಕ್ಕೆ 3,200 ಆಗುತ್ತೆ. ಆ 3,200 ಇದ್ದಿದ್ದು 30 ವರ್ಷಕ್ಕೆ 6,400 ಆಗುತ್ತೆ. ಇನ್ನು 6,400 ಇದ್ದಿದ್ದು 35 ವರ್ಷಕ್ಕೆ 12,800 ಆಗುತ್ತೆ. ಆ 12,800 40 ವರ್ಷಕ್ಕೆ 25,600 ಆಗುತ್ತೆ. ಇನ್ನು 25,600 45 ವರ್ಷದ ನಂತರ 51,200 ಆಗುತ್ತೆ. ಆ 51,200 ಪುನಃ ನೀವು ಬ್ಯಾಂಕಲ್ಲಿ ಇಟ್ಟಾಗ 50 ವರ್ಷಕ್ಕಾಗುತ್ತೆ, ಅದು 1,02,400 ರೂಪಾಯಿ. ಹೌದು, 50ನೇ ವರ್ಷಕ್ಕೆ ನಿಮ್ಮ ಹತ್ರ 1,02,400 ಇರುತ್ತೆ. ಆ 1,02,400 ಪುನಃ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ತೀರಾ, 55ನೇ ವರ್ಷಕ್ಕೆ 7,04,800 ಆಗುತ್ತೆ. ಇನ್ನು 60ನೇ ವರ್ಷಕ್ಕೆ 4,09,600 ಆಗುತ್ತೆ. ಇನ್ನು 65ನೇ ವರ್ಷಕ್ಕೆ 8,19,200 ಆಗುತ್ತೆ. ಇನ್ನು 70ನೇ ವರ್ಷಕ್ಕೆ 16,38,400 ಆಗುತ್ತೆ. ಇನ್ನು 75ನೇ ವರ್ಷಕ್ಕೆ 372,76,800 ಆಗುತ್ತೆ. ಇನ್ನು 80ನೇ ವರ್ಷಕ್ಕೆ 65,53,600 ಆಗುತ್ತೆ. ಇನ್ನು 85ನೇ ವರ್ಷಕ್ಕೆ 1,31,07,200 ಆಗುತ್ತೆ. ಇನ್ನು 90ನೇ ವರ್ಷಕ್ಕೆ 2,62,14,400 ಆಗುತ್ತೆ. ಇನ್ನು 95ನೇ ವರ್ಷಕ್ಕೆ 5,24,28,800 ಆಗುತ್ತೆ. ಇನ್ನು 100ನೇ ವರ್ಷಕ್ಕೆ ಬರೋಬ್ಬರಿ 10,48,57,600 ಆಗುತ್ತೆ. ಅಬ್ಬಾ ನೋಡಿ, ಒಂದು 100 ವರ್ಷ ಆದ ನಂತರ ಒಂದು 100 ರೂಪಾಯಿ ಬೆಲೆ 10 ಕೋಟಿಗೂ ಅಧಿಕವಾಗುತ್ತದೆ. ನಿಮ್ಮ ಮನೆಯಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಯಾರಾದರೂ ನಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಹೆಸರಲ್ಲಿ ಒಂದು 100 ರೂಪಾಯಿ ಒಂದು 80 ವರ್ಷದ ಮುಂಚೆ ಡಿಪಾಸಿಟ್ ಏನಾದರೂ ಮಾಡಿದರೆ ಇವತ್ತು ನಾವು ನೀವು 10 ಕೋಟಿ ಒಡೆಯರಾಗಿರ್ತಿದ್ವಿ. ಹಾಗೆ ಜೋಕ್ ಮಾಡಿದೆ. ಸ್ನೇಹಿತರೆ ನೋಡಿ, ಒಂದು 100 ರೂಪಾಯಿ ಬೆಲೆ ಒಂದು 100 ವರ್ಷ ಆದ ನಂತರ 10 ಕೋಟಿ ಆಗುತ್ತೆ. ಹೌದು, 100 ವರ್ಷ ಆದ ನಂತರ ನಮ್ಮ ಹತ್ರ 10,48,57,600 ಆಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ತೆ.